ರೇಷನ್ ಅಕ್ಕಿನ ಉಪಯೋಗಿಸಿಕೊಂಡು ತುಂಬಾನೇ ಮೃದುವಾಗಿ ಹಾಗೆ ಬಿಳಿಯಾಗಿರುವಂತಹ ತಟ್ಟೆ ಇಡ್ಲಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ಆ ಒಂದು ತಿನ್ನೋರು ಈ ರೀತಿಯಾಗಿ ಮಾಡಿ ನೋಡಿ 2 ರಿಂದ 3 ಇಡ್ಲಿ ತಿಂತಾರೆ ಅಷ್ಟು ಮೃದುವಾಗಿ ಚೆನ್ನಾಗಿರುತ್ತೆ ಈಗ ಒಂದು ಪಾತ್ರೆಗೆ 2 ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕೊಂಡಿದೀನಿ ನೀವು ರೇಷನ್ ಅಕ್ಕಿ ಬದಲಾಗಿ ಸೋನಾ ಮಸೂರಿ ರೈಸ್ ಆಗಲಿ ಅಥವಾ ಮಲ್ಲಿಗೆ ಇಡ್ಲಿ ಅಕ್ಕಿ ಆಗಲಿ ಅದನ್ನು ಸಹ ನೀವು ಬಳಸ್ಕೊಬಹುದು 2 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆ ತಗೊಂಡಿದೀನಿ ನೀವು ಉದ್ದಿನ ಕಾಳನ್ನು ಸಹ ಬಳಸ್ಕೊಬಹುದು ಅದಷ್ಟು ಕ್ವಾಲಿಟಿ ಇರುವಂತ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಬಳಸಿದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಇದರ ಜೊತೆಗೇನೆ ಅರ್ಧ ಗ್ಲಾಸ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಹಾಕೋಬೇಕು ಅವಲಕ್ಕಿ ಜಾಸ್ತಿ ಹಾಕಿದ್ರೆ ಇಡ್ಲಿ ಚೆನ್ನಾಗಿ ಬರಲ್ಲ ಹಾಗಾಗಿ ಅರ್ಧ ಗ್ಲಾಸ್ ಮಾತ್ರ ಹಾಕೊಳ್ಳಿ ಕಾಲು ಗ್ಲಾಸ್ ಆಗುವಷ್ಟು ಸಬ್ಬಕ್ಕಿ ಅಥವಾ ಸೀಮೆ ಅಕ್ಕಿ ಅಂತ ಏನು ಕರಿತೀವಿ ಅದನ್ನು ಹಾಕೊಂಡಿದ್ದೀನಿ ಇದಿಷ್ಟನ್ನು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ತೊಳ್ಕೊಬೇಕು ತೊಳೆದುಬಿಟ್ಟು ನೀರನ್ನು ಹಾಕಿ 7 ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ ಅಕ್ಕಿ ಚೆನ್ನಾಗಿ ನೆಂದ್ರೇ ನಮಗೆ ಇಡ್ಲಿ ಮೃದುವಾಗಿ ಬರೋದು ನೋಡಿ ಈಗ 7 ಗಂಟೆಗಳ ಕಾಲ ಅಕ್ಕಿ ಹಾಗೆ ಉದ್ದಿನ ಬೇಳೆ ಅವಲಕ್ಕಿ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಈ ರೀತಿಯಾಗಿ ನೆಂದಿರಬೇಕು ಮೊದಲಿಗೆ ಇಲ್ಲಿ ನಾವು ಉದ್ದಿನ ಬೇಳೆನ ರುಬ್ಕೋಬೇಕು ಹಾಗಾಗಿ ನಾನು ಇಲ್ಲಿ 2 ಬ್ಯಾಚ್ ಆಗಿ ಉದ್ದಿನ ಬೇಳೆನ ರುಬ್ಕೋತಾ ಇದೀನಿ ನೋಡಿ ಈ ರೀತಿಯಾಗಿ ಉದ್ದಿನ ಬೇಳೆನ ಹಾಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅಂದ್ರೆ ಪೂರ್ತಿ ನಮಗೆ ಫ್ಲಫಿ ಬ್ಯಾಟರ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಈ ಹದ ಇರಬೇಕು ಈಗ ಇದನ್ನು ಒಂದು ದೊಡ್ಡದಾಗಿರುವಂತಹ ಪಾತ್ರೆಗೆ ಹಾಕೊಂಡು ನಂತರ ಇಲ್ಲಿ ಬ್ಯಾಚ್ ವೈಸ್ ಆಗಿ ಅಕ್ಕಿನ ಸಹ ಇದೇ ರೀತಿಯಾಗಿ ರುಬ್ಕೋಬೇಕಾಗುತ್ತೆ ಅಕ್ಕಿನೂ ಅಷ್ಟೇ ಪೂರ್ತಿ ನುಣ್ಣಗೆ ರುಬ್ಬಿ ಹಾಕೊಳ್ಳಿ 2 ಬ್ಯಾಚ್ ಆಗಿ ಅಕ್ಕಿನ ರುಬ್ಕೊಂಡು ಈ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಈಗ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಹಿಟ್ಟನ್ನು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಹುದುಗಿ ಬರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಆ ಲಿಡ್ಡಲ್ಲಿ ಹೋಲ್ ಇದೆ ಅಲ್ವಾ ಅಲ್ಲಿ ಪೇಪರ್ನ ಹಾಕಿ ಕವರ್ ಮಾಡ್ತಾ ಇದ್ದೀನಿ ಕವರ್ ಮಾಡಿಕೊಂಡು ಬೆಚ್ಚಗಿರೋ ಜಾಗದಲ್ಲಿ 9 ರಿಂದ 10 ಗಂಟೆಗಳ ಕಾಲ ಹಿಟ್ಟು ಚೆನ್ನಾಗಿ ಹುದುಗೋದಕ್ಕೆ ಬಿಡಬೇಕು ಇಲ್ಲ ಅಂತಂದ್ರೆ ರಾತ್ರಿ ರುಬ್ಬಿ ಬೆಳಗ್ಗೆ ನೀವು ಬಳಸ್ಕೋಬಹುದು ಒಂದು ವೇಳೆ ಹಿಟ್ಟೇನಾದರೂ ಆ ಬೆಳಗ್ಗೆ ಆದ್ರೂ ಸಹ ಅರಳಿಲ್ಲ ಅಥವಾ ಹುದುಗಿಲ್ಲ ಅಂತಂದ್ರೆ ಆ ಬೆಚ್ಚಗಿರುವಂತ ನೀರನ್ನು ತಗೊಂಡು ಈ ಪಾತ್ರೆನ ಅದರ ಒಳಗಡೆಗೆ ಇಡಿ ಆಗ ಹಿಟ್ಟು ಬೇಗ ಮೇಲ್ ಬರುತ್ತೆ ನೋಡ್ತಾ ಇದ್ದೀರಲ್ವಾ 10 ಗಂಟೆಗಳ ಕಾಲ ಆಗಿದೆ ಅಂದ್ರೆ ರಾತ್ರಿ ಪೂರ್ತಿ ನಾನು ಹಿಟ್ಟನ್ನ ಹುದುಗೋದಕ್ಕೆ ಬಿಟ್ಟಿದೆ ನೋಡ್ತಾ ಇರಬಹುದು ನೀವು ಹಿಟ್ಟು ಯಾವ ರೀತಿಯಾಗಿ ಸಾಫ್ಟ್ ಆಗಿದೆ ಅಂತ ಜೊತೆಗೆ ಬ್ಯಾಟರ್ ನೋಡಿ ಎಷ್ಟು ಬಿಳಿಯಾಗಿ ಕಾಣಿಸ್ತಾ ಇದೆ ಅಂತ ಈ ಹದ ಇರಬೇಕು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿಡೋಣ ಮೊದಲೇ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿದ್ರೆ ಹಿಟ್ಟು ಜಾಸ್ತಿ ಹುಳಿ ಬರುತ್ತೆ ಹಾಗಾಗಿ ನಾವು ಮಾಡೋ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ತಟ್ಟೆ ಇಡ್ಲಿದ್ದು ಪ್ಲೇಟ್ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಎಲ್ಲ ಕಡೆಗೂ ಎಣ್ಣೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಗ ಇಡ್ಲಿ ತೆಗೆಯೋದಕ್ಕೆ ತುಂಬ ಸುಲಭ ಆಗುತ್ತೆ ಈ ರೀತಿಯಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇಡ್ಲಿ ಬ್ಯಾಟರ್ ಏನಿತ್ತು ಅದನ್ನು ಈ ತಟ್ಟೆಯಲ್ಲಿ ಅರ್ಧ ಭಾಗ ಆಗುವಷ್ಟು ಹಾಕೋಬೇಕು ಈ ರೀತಿ ಅರ್ಧ ಭಾಗ ಬ್ಯಾಟರ್ನ ಹಾಕೊಂಡ್ರೆ ಇಡ್ಲಿ ರೈಸ್ ಆದಾಗ ನಮಗೆ ಮುಕ್ಕಾಲು ಭಾಗ ಆಗುವಷ್ಟು ಇಡ್ಲಿ ಸಿಗುತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ಪ್ಲೇಟ್ಗೂ ಬ್ಯಾಟರ್ ಹಾಕಿದ್ಮೇಲೆ ಈ ರೀತಿ ಸ್ಟ್ಯಾಂಡ್ಗೆ ಹಾಕಿಟ್ಕೋಬೇಕು ನೆಕ್ಸ್ಟ್ ಈಗ ನಾನಿಲ್ಲಿ ಆ ಸ್ಟೀಮರ್ ಪಾತ್ರೆಗೆ ಇಟ್ಟು 15 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಇಡ್ಲಿ ಮುಟ್ಟು ನೋಡಿ ಆ ಕೈ ಗಂಟುತ್ತಾ ಇದೆ ಅಂದರೆ ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಳ್ಳಿ ಇಲ್ಲ ಅಂತಂದರೆ ಅಂಟುತ್ತಿಲ್ಲ ಅಂದರೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಸ್ಟ್ಯಾಂಡಿಂದ ಪ್ಲೇಟ್ಗಳನ್ನ ತೆಗೆದು ಇದರ ಮೇಲೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೋಬೇಕು ನೀರನ್ನು ಚಿಮ್ಕಿಸಿ ಜಸ್ಟ್ 1 ಸೆಕೆಂಡ್ ಬಿಡಿ ನಂತರ ಯಾವುದಾದ್ರೂ ಚಾಕು ಅಥವಾ ಸ್ಪೂನಿಂದ ಎಡ್ಜಸ್ನ ಓಪನ್ ಮಾಡ್ತಾ ಬಂದರೆ ಸಾಕು ಈಸಿಯಾಗಿ ಇಡ್ಲಿಗಳು ಬಂದ್ಬಿಡುತ್ತೆ ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ಅಂತ ಇಡ್ಲಿ ತುಂಬ ದಪ್ಪ ಮಾಡಿಕೊಂಡ್ರೆ ಇಡ್ಲಿ ಮೃದುವಾಗಿ ಬರೋದಿಲ್ಲ ಹಾಗಾಗಿ ನಾನು ಇಲ್ಲಿ ತೋರಿಸಿರೋ ರೀತಿಯಲ್ಲೇ ಮಾಡ್ಕೊಳ್ಳಿ ನಂತರ ಒಂದು ಸರ್ವಿಂಗ್ ಪ್ಲೇಟ್ಗೆ ಚಟ್ನಿನ ಸರ್ವ್ ಮಾಡಿಕೊಂಡು ಅದರ ಮೇಲೆ ಇಡ್ಲಿನ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮೇಲೆ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾ ಇದ್ದರೆ ಅಥವಾ ಇಡ್ಲಿ ಪುಡಿನ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಸಾಫ್ಟ್ ಆಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ನಾನು ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು